ಸಖತ್ ಮೂವೀಸ್ನಲ್ಲಿ ನಾವಿತ್ತು ನೋಡೋಣ 1990 ಫ್ರೆಂಚ್ ಫಿಲ್ಮ್ ದ ಹೇರ್ ಡ್ರೆಸ್ಸರ್ಸ್ ಹಸ್ಬೆಂಡ್ ಮೂವಿಯನ್ನ. ಈ ಕತೆ ಆಂಟೋನಿಯೋ ಹೆಸರಿನ ವ್ಯಕ್ತಿಯದ್ದು. ಆತನಿಗೆ ಬಾಲ್ಯದಲ್ಲಿದ್ದಾಗ ಲೇಡಿ ಹೇರ್ ಡ್ರೆಸ್ಸರ್ಸ್ ಒಬ್ಬಳ ಮೇಲೆ ಲವ್ ಆಗಿರುತ್ತೆ. ಅದು ಕೊನೆಗೆ ಯಾವ ಮಟ್ಟಕ್ಕೆ ತಲುಪುತ್ತೆ ಅಂದ್ರೆ ಲೈಫಲ್ಲಿ ಮದುವೆ ಅಂತ ಆದ್ರೆ ಹೇರ್ ಡ್ರೆಸ್ಸರನ್ನೇ ಮದುವೆ ಆಗಬೇಕು ಅನ್ನುವಷ್ಟು. ಸಿನಿಮಾದ ಆರಂಭದಲ್ಲಿ ನಾವು ಆಂಟೋನಿಯೋ ಹೆಸರಿನ 12 ವರ್ಷದ ಹುಡುಗ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡ್ತೇವೆ. ಆತ ಈ ಸಿನಿಮಾದಲ್ಲಿ ತನ್ನ ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಆಂಟೋನಿಯೋಗೆ ಈಗ ಆತತ್ರ 40 ವಯಸ್ಸು. ಆದ್ರೆ ಆತನ ಬದುಕಿನ ಪುಟಗಳು ಒಂದೊಂದಾಗಿ ತೆರೆದುಕೊಳ್ತಾ ಹೋಗ್ತವೆ. ಸಣ್ಣ ವಯಸ್ಸಿನ ಆಂಟೋನಿಯೋ ತನ್ನ ಬ್ರದರ್ ಜೊತೆ ಬೀಚ್ ನಲ್ಲಿ ಆಟವಾಡ್ತಾ ಇರ್ತಾನೆ. ಅವನ ಮದರ್ ಅವನಿಗಂತಾನೆ ಒಂದು ಜಾಲರಿ ತರದ ಶಾರ್ಟ್ಸ್ ಅನ್ನ ಹಾಕಿ ಕಳಿಸಿರ್ತಾಳೆ. ಇದರಿಂದಾಗಿ ಈಗಲೂ ಕೂಡ ಆತನಿಗೆ ತಾಯಿ ಅಂದ್ರೆ ಬೇಸರ. ಆ ಟೈಮಲ್ಲಿ ಆಂಟೋನಿಯೋಗೆ ಸೆಲೂನ್ ಶಾಪ್ ಹತ್ರ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅಲ್ಲಿ ಮೇಡಮ್ ಶೆಫರ್ ಇರ್ತಾಳೆ. ಆಕೆ ತುಂಬಾ ಬ್ಯೂಟಿಫುಲ್ ಆದಂತ ಲೇಡಿ. ಮದುವೆ ಗಿದ್ವಿ ಅಂತ ಏನೂ ಆಗಿಲ್ಲ, ಆದ್ರೆ ತುಂಬಾ ಜನರ ಜೊತೆ ಅಫೇರ್ಗಳಿದ್ದಾವೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಮುಂದಿನ ಆತ ಸಲೂನ್ನ ಒಳಕ್ಕೆ ಹೋದ ತಕ್ಷಣ ಅದರೊಳಗಿನ ಅತ್ತರಿನ ಪರಿಮಳಗಳು ಅವನನ್ನ ಖುಷಿಯಾಗಿಸುತ್ತೆ. ಅದರಲ್ಲೂ ಮೇಡಮ್ ಶೆಫರ್ ಗಮಲು ಅಂದ್ರೆ ಇವನಿಗೆ ಪೂರಾ ಅಮಲು. ಹೀಗಾಗಿ ಆತ ಆಕೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಒಂದಿನ ಆಂಟೋನಿಯೋ ಫಾದರ್ ಮಗನನ್ನ ಕೇಳ್ತಾರೆ, ನೀನು ಬೆಳೆದು ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯ ಅಂತ. ಅದಕ್ಕವನು, ನಾನು ಬೆಳೆದು ದೊಡ್ಡವನಾದ್ಮೇಲೆ ಒಬ್ಬ ಲೇಡಿ ಹೇರ್ ಡ್ರೆಸ್ಸರ್ ಅನ್ನ ಮದುವೆ ಆಗ್ತೀನಿ ಅಂತಾನೆ. ಇದರಿಂದ ಸಿಟ್ಟಾದಂತಹ ಅವನ ತಂದೆ ಅವನ ಕಪಾಳಕ್ಕೆ ಬಾರಿಸ್ತಾರೆ. ಹೀಗಾಗಿ ಅವನು ರೂಮ್ನೊಳಕ್ಕೆ ಹೋಗಿ ಲಾಕ್ ಮಾಡಿಕೊಳ್ತಾನೆ. ಯಾರೇ ಏನೇ ಹೇಳಿದ್ರು ಕೂಡ ಹೊರಕ್ಕೆ ಬರೋದಿಲ್ಲ. ಕೊನೆಗೆ ಆತನ ತಂದೆನೆ, ನೀನು ಬೆಳೆದು ದೊಡ್ಡವನಾದ್ಮೇಲೆ ನೀನೇನಾದ್ರೂ ಮಾಡ್ಕೋ, ನಿನಗೆ ನಿನ್ನದೇ ಆದಂತಹ ಫ್ರೀಡಮ್ ಇರುತ್ತೆ, ಈಗ ಹೊರಕ್ ಬಾ ಅಂದಾಗ ತಂದೆಯನ್ನ ಗೆದ್ದ ಖುಷಿಯಲ್ಲಿ ಹೊರಕ್ಕೆ ಬರ್ತಾನೆ. ದೊಡ್ಡವನಾದ ನಂತರ ಆಂಟೋನಿಯೋಗೆ ಹೇರ್ ಡ್ರೆಸ್ಸರ್ ಮೆಟಿಲ್ಡಾ ಸಿಗ್ತಾಳೆ. ಬರೀ ಅವಳನ್ನ ನೋಡೋದಕ್ಕೋಸ್ಕರನೆ ಜನ ಅವಳ ಸಲೂನ್ಗೆ ಬರ್ತಾ ಇರ್ತಾರೆ. ಇದಕ್ಕೂ 10 ವರ್ಷದ ಹಿಂದೆ ಮೆಟಿಲ್ಡಾ ಈ ಸೆಲೂನ್ ಅನ್ನ ಸೇರ್ಕೊಂಡಿರ್ತಾಳೆ. ಅದರ ಮಾಲೀಕ ಆತ ರಿಟೈರ್ಡ್ ಆಗುವ ಮೊದಲು ಮೆಟಿಲ್ಡಾ ಒಳ್ಳೆತನವನ್ನ ಮೆಚ್ಚಿ ಆ ಸೆಲೂನ್ ಅನ್ನ ಆಕೆಗೆ ಬಿಟ್ಟು ಕೊಟ್ಟಿರ್ತಾನೆ. ಆದ್ರೆ ಇದು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇತರರಿಗೆ ಇಷ್ಟವಾಗಲ್ಲ. ಅಂಡ್ ಈಗ ಮೆಟಿಲ್ಡಾ ಒಬ್ಬಳೆ ಸಲೂನ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಂಟೋನಿಯೋ ಕೂಡ ಒಂದಿನ ಆಕೆಗೆ ಸಿಕ್ಕಿರ್ತಾನೆ, ಅದು ಕೂಡ ತಾನು ಒಬ್ಬಂಟಿ ಎನಿಸುವ ಟೈಮಲ್ಲಿ. ಆದ್ರೆ ಮೆಟಿಲ್ಡಾಗೆ ಆಂಟೋನಿಯೋ ಬಗ್ಗೆ ಅಂತ ಇಂಟ್ರೆಸ್ಟ್ ಏನೂ ಕೂಡ ಇರಲ್ಲ. ಆದ್ರೂ ಅವಳಂದ್ರೆ ಅವನಿಗಿಷ್ಟ. ಅವನು ಚಿಕ್ಕವನಿದ್ದಾಗ ಅವನ ಫಾದರ್ ಹೇಳಿರ್ತಾರೆ, ನಾವು ಪಜಲ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೇಗೆ ಸೋಲೋದಕ್ಕೆ ಇಷ್ಟಪಡೋದಿಲ್ವೋ ಹಾಗೇನೆ ಲೈಫಲ್ಲೂ ಕೂಡ ಸೋಲೋದಕ್ಕೆ ಇಷ್ಟಪಡಬಾರದು ಅಂತ. ಆಂಟೋನಿಯೋಗೂ ಕೂಡ ತುಂಬಾ ವರ್ಷಗಳ ನಂತರ ಮೇಡಮ್ ಶೆಫರ್ ನೆನಪಾಗಿರ್ತಾಳೆ. ನಂತರ ಅದೇ ತರ ಇರುವಂತಹ ಮೆಟಿಲ್ಡಾ ಕಾಣಿಸಿರ್ತಾಳೆ. ನಂತರ ಬ್ಯೂಟಿಫುಲ್ ಹೇರ್ ಡ್ರೆಸ್ಸರ್ ಜೊತೆ ಪೇರ್ ಆಗಿರುತ್ತೆ. ಹಾಗಾಗಿ ಇವನು ಏನೇ ಆದ್ರೂ ಈಕೆಯನ್ನೇ ಮ್ಯಾರೇಜ್ ಆಗಬೇಕು ಅಂದ್ಕೋತಾನೆ. ಹಾಗಾಗಿ ಆತ ಒಂದಿನ ಮೆಟಿಲ್ಡಾಲ ಸೆಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ತಾ ಇರ್ತಾನೆ. ಆಗ ಅವನಿಗೆ ಮೇಡಮ್ ಶೆಫರ್ ನೆನಪಾಗ್ತಾಳೆ, ಯಾಕಂದ್ರೆ ಆಕೆ ಒಂದಿನ ಇದ್ದಕ್ಕಿದ್ದ ಹಾಗೆ ಸುಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಇತ್ತ ಮೆಟಿಲ್ಡಾ ಹೇರ್ ಕಟ್ ಮಾಡ್ತಾ ಇರಬೇಕಾದ್ರೆ ಆಂಟೋನಿಯೋ ನಿನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಮೆಟಿಲ್ಡಾ ಅದಕ್ಕೆ ಏನು ಕೂಡ ಉತ್ತರ ಕೊಡೋದಿಲ್ಲ. ಹೀಗಾಗಿ ಆಂಟೋನಿಯೋ ಸಾರಿ ಕೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ ನಂತರ ಆಂಟೋನಿಯೋ ಮೆಟಿಲ್ಡಾ ಮನೆ ಹತ್ರ ಕುಳಿತಿರ್ತಾನೆ ಮತ್ತು ಯೋಚನೆ ಮಾಡ್ತಾನೆ, ಮೆಟಿಲ್ಡಾ ನನ್ನ ಮಾತುಗಳನ್ನ ಮರ್ತೇ ಹೋಗಿರಬಹುದು ಅಂತ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಂಟೋನಿಯೋ ಫಾದರ್ ಅವನಿಗೆ ಹೇಳಿರ್ತಾರೆ, ಯಾವುದೇ ಕೆಲಸವನ್ನಾದರೂ ಸರಿ ಒಳ್ಳೆಯ ಮನಸ್ಸಿಟ್ಟು ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ ಅಂತ. ಆಗಿನಿಂದ ಆತ ಆ ಮಾತುಗಳನ್ನೇ ಫಾಲೋ ಮಾಡ್ತಾನೆ. ಅದು ಫ್ರೆಂಡ್ಸ್ ಜೊತೆಗಿನ ಗೇಮ್ ಇರ್ಬೋದು ಅಥವಾ ಮೆಟಿಲ್ಡಾ ಜೊತೆಗಿನ ಪ್ರೀತಿಯಾಗಿರ್ಬೋದು. ಹೀಗಾಗಿನೇ ಆಂಟೋನಿಯೋಗೆ ಯಾವುದು ಕೂಡ ಅಸಾಧ್ಯ ಅಂತ ಅನಿಸೋದೇ ಇಲ್ಲ. 3 ತಿಂಗಳುಗಳ ನಂತರ ಆತ ಮೆಟಿಲ್ಡಾ ಹತ್ರಕ್ಕೆ ಹೋಗ್ತಾನೆ. ಹೇರ್ ಕಟ್ ಮಾಡಿಸ್ತಾ ಅವಳು ತನಗೆ ಪರಿಚಯನೇ ಇಲ್ಲ ಎನ್ನುವಂತೆ ಬಿಹೇವ್ ಮಾಡ್ತಾನೆ. ಆ ನಂತರದಲ್ಲಿ ಅವಳು ಹೇಳ್ತಾಳೆ, ನೀವತ್ತು ಹೇಳಿದಂತಹ ಮದುವೆ ಪ್ರಸ್ತಾಪ ನನಗಿಷ್ಟವಾಯ್ತು, ನಾವಿಬ್ರು ಮದುವೆ ಆಗ್ಬಿಡೋಣ ಅಂತಾಳೆ. ಆ ಟೈಮಲ್ಲಿ ಆಂಟೋನಿಯೋ ಒಳಗಿನ ಬಾಲ್ಯದ ಆಂಟೋನಿಯೋ ಹೇರ್ ಡ್ರೆಸ್ಸರ್ ಅನ್ನ ಮದುವೆ ಆಗಬೇಕು ಅನ್ನುವಂಥ ಡ್ರೀಮ್ ಈಗ ನನಸಾಗಿರುತ್ತೆ. ಇಲ್ಲಿವರೆಗೂ ಪರಸ್ಪರ ನೋಡಿಕೊಳ್ಳುವಷ್ಟರಲ್ಲೇ ಇದ್ದಂತಹ ಪರಿಚಯ ಫಸ್ಟ್ ಟೈಮ್ ಮಾತುಕತೆಯ ಕಡೆ ಹರಿದಿರುತ್ತೆ. ಅವರ ಮದುವೆಗೆ ಆಂಟೋನಿಯೋ ಕಡೆಯಿಂದ ಆತನ ಬ್ರದರ್ ಮತ್ತು ಬ್ರದರ್ ವೈಫ್ ಬಂದಿರ್ತಾರೆ. ಮೆಟಿಲ್ಡಾ ಕಡೆಯಿಂದ ಸೆಲೂನ್ನ ಓಲ್ಡ್ ಓನರ್ ಬಂದಿರ್ತಾರೆ. ಮದುವೆ ಸಂಭ್ರಮ ಇಬ್ಬರಲ್ಲೂ ಖುಷಿಯ ಹಿಮಾಲಯವನ್ನೇ ಅವರೆದುರು ತಂದಿರುತ್ತೆ. ಒಂದು ಶಾರ್ಟ್ ಹನಿಮೂನ್ನ ನಂತರ ಅವರಿಬ್ಬರು ಮತ್ತೆ ಸೆಲೂನ್ಗೆ ಮರಳುತ್ತಾರೆ. ಅದೇ ಸೆಲೂನ್ನಲ್ಲಿ ಇಬ್ಬರು ಖುಷಿಯಿಂದ ಕಳೆಯ ತೊಡಗ್ತಾರೆ. ಮುಂದಿನ ಒಬ್ಬ ವ್ಯಕ್ತಿ ಗಡಿಬಿಡಿಯಿಂದ ಸೆಲೂನ್ನೊಳಕ್ಕೆ ನುಗ್ಗಿ ಬರ್ತಾನೆ. ಏನೂ ಮಾತಾಡದೆ ಮೆಟಿಲ್ಡಾ ಹತ್ತಿರದ ಸೀಟಲ್ಲಿ ಕೂತ್ಕೋತಾನೆ. ಆಗ ಅವನನ್ನು ಫಾಲೋ ಮಾಡಿಕೊಂಡು ಅವನ ಹೆಂಡತಿ ಒಳಕ್ಕೆ ಬರ್ತಾಳೆ. ಎಲ್ಲರಿದ್ರೆ ಅವನ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಆ ವ್ಯಕ್ತಿ ಅವರಿಗೆ ಹೇಳ್ತಾನೆ, ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಅವಳು ತನ್ನ 3 ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ಅಂತಾನೆ. ಆತ ತನ್ನ ಹೆಂಡತಿಯ ಸೌಂದರ್ಯದ ಬಗ್ಗೆ ಅವಳ ಒಳ್ಳೆಯತನದ ಬಗ್ಗೆ ಮಾತಾಡಿದ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ ನಂತರ ಅವರಿಬ್ಬರಿಗೆ ಅನಿಸುತ್ತೆ, ಮದುವೆಯಾದ ನಂತರ ನಮ್ಮ ಲೈಫ್ಗಳು ಎಷ್ಟೊಂದು ಬದಲಾಗಿವೆ ಅಂತ. ಅವರಿಬ್ಬರು ಜೊತೆಯಾಗಿ ಖುಷಿಯಾಗಿ ಸದಾಕಾಲ ಇರ್ತಾರೆ.
ಕೆಲವು ದಿನಗಳ ನಂತರ ಒಬ್ಬ ಲೇಡಿ ತನ್ನ ಮಗನನ್ನ ಕರ್ಕೊಂಡು ಸೆಲೂನ್ಗೆ ಬರ್ತಾಳೆ. ಆದ್ರೆ ಆ ಹುಡುಗ ಕಟಿಂಗ್ ಮಾಡಿಸೋದಕ್ಕೆ ಎದುರು ಕಳ್ತಾ ಇರ್ತಾನೆ. ಆಗ ಆಂಟೋನಿಯೋ ಅವನ ಎದುರು ಡಾನ್ಸ್ ಮಾಡ್ತಾನೆ. ಆ ಹುಡುಗ ಇವನನ್ನ ನೋಡ್ತಾ ಕಟಿಂಗ್ ಮಾಡಿಸಿಕೊಳ್ತಾನೆ. ಅನಂತರ ಅವರಿಬ್ಬರು ತಮಗೆ ಮಕ್ಕಳೇ ಬೇಡ, ಹೀಗೆ ಇದ್ಬಿಡೋಣ ಅಂತ ಅಂದ್ಕೊಳ್ತಾರೆ. ಮಿಟಿಲ್ಡಾಗೆ ಒಳಗೊಳಗೆ ಯಾವಾಗಲೂ ಕೂಡ ಒಂದು ಭಯ ಕಾಡ್ತಾ ಇರುತ್ತೆ, ಯಾವತ್ತಾದರೂ ಒಂದಿನ ನಮ್ಮಿಬ್ಬರ ನಡುವಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ. ಆದರೆ ಆ ಥರ ಏನೂ ಕೂಡ ಆಗಲ್ಲ. ಇಬ್ಬರು ಜೊತೆ ಜೊತೆಯಲ್ಲೇ 10 ವರ್ಷಗಳನ್ನು ಹ್ಯಾಪಿಯಾಗಿ ಕಳೆದಿರ್ತಾರೆ. ಇಷ್ಟು ದಿನದ ಅವರ ಲೈಫಲ್ಲಿ ಒಂದೇ ಒಂದು ಸಾರಿ ಜಗಳ ಆಗಿರುತ್ತೆ, ಅದು ಕೂಡ ಒಂದು ಸಿಲ್ಲಿ ಕಾರಣಕ್ಕಾಗಿ. ಜಗಳವಾದ ನಂತರ ಅದನ್ನೇ ಕಂಟಿನ್ಯೂ ಆಗೋದಕ್ಕೆ ಬಿಡದೆ ರಾಜಿಯಾಗಿ ಮತ್ತೆ ಅವರಿಬ್ಬರು ಖುಷಿಯನ್ನು ಶೇರ್ ಮಾಡಿಕೊಳ್ತಾರೆ. ಆಗ ಮೆಟಿಲ್ಡಾ ಹೇಳ್ತಾಳೆ, ಕೇವಲ ಸಾವು ಮಾತ್ರ ನಮ್ಮಿಬ್ಬರನ್ನು ದೂರ ಮಾಡುತ್ತೆ ಅಂತ. ನೆಕ್ಸ್ಟ್ ಡೇ ಮೆಟಿಲ್ಡಾ ಮತ್ತು ಆಂಟೋನಿಯೋನನ್ನು ಮೀಟ್ ಮಾಡೋದಕ್ಕೆ ಹೆಂಡತಿಯಿಂದ ಕೆನ್ನೆಗೆ ಬಾರಿಸಿಕೊಂಡು ಪ್ರೀತಿಯಿಂದ ಮಾತಾಡಿಸಿದಂಥ ವ್ಯಕ್ತಿ ಸಲೂನ್ನ ಒಳಕ್ಕೆ ಬರ್ತಾನೆ. ಆಂಟೋನಿಯೋ ಅವನನ್ನು ಕೇಳ್ತಾನೆ ಲೈಫ್ ಹೇಗೆ ನಡೀತಾ ಇದೆ ಅಂತ. ಅದಕ್ಕೆ ಅವನು ಪೂರ ಚೆನ್ನಾಗಿಲ್ಲ ಅಂತಾನೆ, ಯಾಕಂದರೆ ಅವನ ಹೆಂಡತಿ ಅವನನ್ನು ಬಿಟ್ಟು ಬೇರೊಬ್ಬನ ಜೊತೆ ಜಂಪ್ ಆಗಿರ್ತಾಳೆ, ಹಾಗಾಗಿ 3 ಮಕ್ಕಳನ್ನು ನಾನೇ ನೋಡ್ಕೋಬೇಕು. ಇಲ್ಲಿಯವರೆಗೂ ಅವರಮ್ಮ ಅವರ ಜೊತೆಯಲ್ಲಿದ್ದಲು ಅಲ್ಲಿವರೆಗೂ ಒಂದಿನ ಕೂಡ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ ಈಗ ಅವರನ್ನು ಒಬ್ಬನೇ ಸಂಭಾಳಿಸೋದು ತುಂಬ ಕಷ್ಟ ಅಂತಾನೆ. ಒಂದಷ್ಟು ಸಮಯ ಮಕ್ಕಳ ಬಗ್ಗೆ ಫ್ಯಾಮಿಲಿಯ ಬಗ್ಗೆ ಮಾತಾಡಿ ಮನಸ್ಸನ್ನು ಅಗ್ರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಅವರು ಸೆಲ್ಲುನ ಹಳೆಯ ಓನರನ್ನು ಮೀಟ್ ಆಗ್ತಾರೆ. ಆತ ಕೂಡ ಒಂಟಿತನದ ಬದುಕು ಬದುಕಲ್ಲ ಅಂತಾನೆ. ಈ ವೃದ್ಧಾಶ್ರಮದಲ್ಲಿ ಸುತ್ತಮುತ್ತ ಇಷ್ಟು ಜನ ಇದ್ದರೂ ಕೂಡ ಒಂಟಿತನ ಕಾಡುತ್ತೆ ಅಂತಾನೆ. ಬದುಕು ಎಷ್ಟು ವಿಚಿತ್ರ ವಿಸ್ಮಿತ ಅಂದರೆ ಈಗಿದ್ದ ಖುಷಿ ಈಗಿಲ್ಲ ಅನ್ನುವಂತಾಗುತ್ತೆ. ಲೈಫ್ ಹಳೆಯದಾಗ್ತಾ ಹೋದಂತೆ ಖುಷಿಗಳು ಸಂಭ್ರಮವೂ ಕೂಡ ಹಳೆಯದಾಗ್ತಾ ಹೋಗುತ್ತೆ. ಒಂದಿನ ಸಂಜೆ ಸಲೂನ್ನ ಡೋರ್ಗಳು ಕ್ಲೋಸ್ ಆಗ್ತವೆ. ಮೆಟಿಲ್ಡಾ ಮತ್ತು ಆಂಟೋನಿಯೋ ತುಂಬ ಬ್ಯೂಟಿಫುಲ್ ಆದಂಥ ಸಮಯವನ್ನು ಕಳೀತಾರೆ. ಅವರಿಗೆ ಗೊತ್ತು ಹೊರಗಿನ ಪ್ರಪಂಚ ನಾವೊಂದುಕೊಂಡಷ್ಟು ಸುಂದರವಾಗಿಲ್ಲ ಅಂತ. ಮೆಟಿಲ್ಡಾಗೂ ಗೊತ್ತು ದಿನಗಳು ಕಳೀತಾ ಹೋದಂತೆ ನಮ್ಮ ನಡುವಿನ ಪ್ರೀತಿ ಹಳೆಯದಾಗ್ತಾ ಹೋಗುತ್ತೆ ಅಂತ. ಬಹುಶಃ ನಾವಿಬ್ಬರೂ ಕೊನೆಯವರೆಗೂ ಖುಷಿಯಾಗಿ ಇರದೇ ಹೋಗ್ಬೋದು ಅಂತ ಅಂದ್ಕೋತಾಳೆ. ಕೊನೆಯ ಬಾರಿಗೆ ಎನ್ನುವಂತೆ ಇಬ್ಬರೂ ಖುಷಿಯಾಗಿ ಕಳೆದ ನಂತರ ಜೋರಾಗಿ ಸುರಿಯುವಂತಹ ಮಳೆಯಲ್ಲಿ ಹೊರಕೆ ಹೋಗ್ತಾಳೆ. ಧುಮ್ಮಿಕ್ಕಿ ಎರಿತಾ ಇರುವಂಥ ನೀರಿಗೆ ಧುಮ್ಮಿಕ್ಕಿ ಸುಸೈಡ್ ಮಾಡ್ಕೊಳ್ತಾಳೆ. ಅವಳಿಗೆ ಒಂದು ಭಯವಿರುತ್ತೆ, ಒಂದಲ್ಲ ಒಂದಿನ ಅವರಿಬ್ಬರ ಪ್ರೀತಿ ಮುಗಿದು ಹೋಗುತ್ತೆ, ನಂತರ ಎಲ್ಲವೂ ಕೂಡ ಎಂಡಾಗುತ್ತೆ ಅಂತ. ಹಾಗಾಗಿನೇ ಅವಳು ಲೈಫ್ ತುಂಬ ಚೆನ್ನಾಗಿರುವಾಗಲೇ ಸತ್ತು ಹೋದರೆ ಚೆನ್ನಾಗಿರುತ್ತೆ ಅಂತ ಭಾವಿಸಿರ್ತಾಳೆ. ಹ್ಯಾಪಿ ಮೆಮೊರಿಗಳೊಂದಿಗೆ ಜೀವನವನ್ನು ಎಂಡ್ ಮಾಡಲು ಬಯಸಿರ್ತಾಳೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಜೀವ ತ್ಯಜಿಸಿಬಿಡ್ತಾಳೆ. ಆ್ಯಂಡ್ ಸಾಯೋದಕ್ಕೂ ಮುಂಚೆ ಒಂದು ಲೆಟರನ್ನು ಬರೆದಿಟ್ಟಿರ್ತಾಳೆ. ಆ ಲೆಟರನ್ನು ಆಂಟೋನಿಯೋ ಯಾವತ್ತೂ ಕೂಡ ಮರೆಯೋದೇ ಇಲ್ಲ. ಸಿನಿಮಾದ ಎಂಡ್ನಲ್ಲಿ ಆಂಟೋನಿಯೋ ಸಲೂನನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾನೆ. ದುಃಖವನ್ನು ತೆರೆದು ಖುಷಿಯಿಂದ ಬದುಕೋದಕ್ಕೆ ಬಯಸ್ತಾ ಇರ್ತಾನೆ. ಮೆಟಿಲ್ಡಾ ಕೂಡ ಇದನ್ನೇ ಬಯಸಿರ್ತಾಳೆ. ಆಂಟೋನಿಯೋ ಹೊರಗೆ ಖುಷಿಯಿಂದ ಇರೋದಕ್ಕೆ ಬಯಸಿದ್ರೂ ಕೂಡ ಮೆಟಿಲ್ಡಾ ಮತ್ತೆ ವಾಪಸ್ ಬರ್ತಾಳೇನೋ ಅಂತ ಸೆಲೂನ್ನ ಡೋರ್ನ ಕಡೆ ನೋಡ್ತಾನೇ ಇರ್ತಾನೆ. ಆತನ ಮೊದಲ ಪ್ರೀತಿ ಮೇಡಮ್ ಶೆಫರ್ ಸುಸೈಡ್ನಿಂದ ಎಂಡ್ ಆಗಿರುತ್ತೆ. ಮೆಟಿಲ್ಡಾ ಜೊತೆಗಿನ ಪ್ರಣಯವು ಕೂಡ ಅದೇ ಸುಸೈಡ್ನಿಂದ ಲೈಫನ್ನೇ ಬ್ರೇಕ್ ಮಾಡಿರುತ್ತೆ. ಜೀವನದಲ್ಲಿ ಬದಲಾವಣೆಗಳು ಸಹಜ, ಆದರೂ ಅವರಿಬ್ಬರು ವಾಸ್ತವಗಳೊಂದಿಗೆ ಬದುಕೋದಕ್ಕೆ ಅವರು ಭಯ ಪಡ್ತಾ ಇರ್ತಾರೆ. ಮುಂದೆ ನಮ್ಮೊಳಗಿನ ಪ್ರೀತಿ ಕಡಿಮೆ ಆಗುತ್ತೆ, ನಾವಿಬ್ಬರು ಒಂಟಿಯಾಗಿ ಬದುಕಬೇಕಾಗುತ್ತೇನೋ ಅಂತ ಅಂದ್ಕೊಳ್ತಾ ಇರ್ತಾರೆ. ಬದುಕೆನ್ನುವ ಋತುಗಳಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲಗಳು ಸಹಜ, ಅವುಗಳೊಂದಿಗೆ ಬದುಕೋದನ್ನೇ ಅವರು ಬಯಸಬೇಕಿತ್ತು. ಆದರೆ ಅವರು ಅದನ್ನು ಒಪ್ಪಿಕೊಳ್ಳಲಾಗದೆ ಹೋದದ್ದು ದುರಂತ. ನಮಸ್ಕಾರ.